ನಿಜವಾಗ್ಲೂ ಒಳ್ಳೆ ಹುಡುಗರ್ ಇವರು. ಯಾರ ಇವನು ಉದ್ಭತಿ, ಸ್ಯಾಂಡಲ್ ಅಲ್ಲಿ ಹೊಡಿತೀನಿ ಟೊಮೆಟೊ ಮುಂಡೆ ನಿಂಗೆ, ಮೋರಿ ಲೋಗ ಬೇವರ್ಸಿ ಬೆಂಡೆಕಾಯಿಗಳನ್ನೆಲ್ಲ ಮನೆ ಹತ್ರ ಕರ್ಕೊಂಬಂದ್ರೆ ಹೇ ದೂರ ನಿಂತ್ಕೊಳ, ಮಾಸ್ಕ್ ಹಾಕೊಳ್ಳೋ, ಲೋಫರ್ ಲವಂಗ ವ್ಯಾಕ್ಸಿನ್ ಆಗಿದೆ ಅಂತೇಳಿ ಬಾ ಮಚ್ಚ ಒಳಗೆ. ರೇಷ್ಮೆ ಸೀರೆನ ಕುಟ್ಕೋಸಿ ಅನ್ಕೊಂಡಿಯೇನೋ, ಕೊಚ್ಚೆಲ್ಟೆಲ್ಲ ಸುವರ್ ನನ್ ಮಗನೇ ನೋಡೋ, ನನ್ ಗಂಡ ಬರಬರಂಚೆ ಹೊರಟ್ರೆ ಸರಿ ಇದು ಹೋದ್ರೆ. ಮಧುಮತಿ ಅವರು ಮುಂಚೆ ಏನ್ ಮಾಡ್ತಾ ಇದ್ರು? ನಾನ್ ಮುಂಚೆ ಟೀಚಿಂಗ್ ಅಲ್ಲಿ ಇದ್ದೆ. ಅದಕ್ಕೆ ಅನ್ಸುತ್ತೆ ಮೇ ಬಿ ಬಂದಿರೋದು ಬೈಯೋದು. ನನ್ ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋತಾ ಇದ್ದೆ, ಬೈತಾ ಇರ್ಲಿಲ್ಲ ಮಕ್ಕಳಿಗೆ. ನಿಜ? ಹೌದು. ನಂಬೋದಾ ನಾವು? ಓ ಎಸ್, ಖಂಡಿತ. ನನ್ನ ಹಳೆ ಸ್ಟೂಡೆಂಟ್ಸ್ ನ ಕೇಳ್ಬೋದು ನೀವು. ಸೊ ನಾನು ಬೇಸಿಕಲಿ ನಾನು ಮುಂಚೆಯಿಂದನೂ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಭಾಳ ಆಸೆ ಇತ್ತು. ನಾನು ಇನ್ಫ್ಯಾಕ್ಟ್ ಕುದುರೆ ಮುಖ್ನಲ್ಲಿ ಓದ್ತಾ ಇದ್ದಾಗ ಅಲ್ಲಿ ತುಂಬ ಶೂಟಿಂಗಿಗೆಲ್ಲ ಬರೋರು. ಒಂದ್ಸಲ ರಮೇಶ್ ಅರವಿಂದ್ ಸರ್ ಬಂದಿದ್ರು ಶಾಂತಿ ಕ್ರಾಂತಿ ಫಿಲ್ಮ್ ಶೂಟಿಂಗಿಗೆ. ನಮಗೆ ಸಮ್ಮರ್ ಹಾಲಿಡೇಸ್ ಅನಿಸುತ್ತೆ, ಒಂದು ತಿಂಗಳು ಅಲ್ಲೇ ಇದ್ದರು ಕುದುರೆ ಮುಖ್ನಲ್ಲೇ. ಕೆಲವು ಸಾಂಗ್ಸ್ ಎಲ್ಲ ಪಿಕ್ಚರೈಸ್ ಮಾಡಿದ್ರು, ತುಂಬ ಸೀನ್ಸ್ ಎಲ್ಲ ಮಾಡಿದ್ರು. ಸೊ ನಾನೇನು ಮಾಡ್ತಾ ಇದ್ದೆ, ನಮ್ಮ ಮನೆ ಪಕ್ಕದಲ್ಲಿ ಒಂದು ಹೆಲಿಪ್ಯಾಡ್ ಇತ್ತು, ಅಲ್ಲಿ ಶೂಟಿಂಗ್ ಮಾಡೋರು ಒಂದು ವಾರ ಒಂದು ಸಾಂಗ್ ಶೂಟ್ ಮಾಡ್ತಾಯಿದ್ರು. ನಾನು ದಿನಾ ಬೆಳಗ್ಗೆ ಹಾಜರಿ, 7 ಗಂಟೆಗೆ ಹೋದರೆ ನಂಗೆ ಅದು ರಿಫ್ಲೆಕ್ಟರ್ಸ್ ಕಾಣಿಸ್ಬಿಡೋದು. ನಾವೆಲ್ಲ ಹೋಗ್ಬಿಡ್ತಾ ಇದ್ವಿ ಮಕ್ಕಳು, ಹೋಗಿ ಕೂತ್ಕೊಂಡು ಹಾಜರಿ. ಆಮೇಲೆ ಕೊನೆಗೆ ನಮ್ಮಮ್ಮನ ಎಳ್ಕೊಂಡು ಹೋಗಿ ಕೇಳಿಸ್ದೆ, ಸರ್ ನಾ ಕೇಳು ನಾನು ಫಿಲ್ಮಲ್ಲಿ ಮಾಡಬೇಕು, ನಂಗೊಂದು ಚಾನ್ಸ್ ಕೊಡಿಸು ಅಂತ. ಅವರು ಇಲ್ಲಮ್ಮ ನೀನು ಓದ್ಬಿಡಮ್ಮ ಅಂದರು. ಅಯ್ಯೋ ಛ, ಹಿಂಗಾಗೋಯ್ತು, ಇವರು ಓದ್ಬಿಡು ಅಂದರು ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡು ಬಂದಿದ್ದೆ. ಸೊ ಈ ಥರ ಕ್ರೇಜ್ ನನಗೆ, ನಾನು ಮೂವಿಲಿ ಮಾಡಲೇಬೇಕು ಅಂತ ತುಂಬ ಆಸೆ ಇತ್ತು. ಹಾಗೂ ಒಂದು ಕಾಲೇಜ್ನಲ್ಲಿ ಒಂದೆರಡು ಶೋಸ್ ಮಾಡಿದೆ, ಬಟ್ ಮನೇಲಿ ತುಂಬ ಹೆದರ್ಕೊಂಡು ಮದುವೆ ಮಾಡಿ ಕಳಿಸ್ಬಿಟ್ರು. ಮದುವೆ ಮಾಡಿ ಕಳಿಸ್ಬಿಟ್ರು, ಈಗ ಅಪರ್ಚುನಿಟಿ ಸಿಕ್ತು ನಿಮಗೆ. ಹೌದು. ಓಕೆ, ರಮೇಶ್ ಸರ್ ಅವತ್ತು ಓದಮ್ಮ ಅಂತ ಹೇಳಿ ಕಳಿಸಿದ್ರು, ಇವತ್ತು ಗೊತ್ತಿದೆ ನಾ ನೀವೇ ಅಂತ? ಇಲ್ಲ, ನಾನು ಅದಾದ್ಮೇಲೆ ಭೇಟಿ ಮಾಡಿಲ್ಲ. ಭೇಟಿ ಮಾಡಬೇಕು ಅಂತ ಭಾಳ ಆಸೆ ಇದೆ, ಭೇಟಿ ಆದರೆ ಖಂಡಿತ ಹೇಳ್ತೀನಿ. ಓಕೆ, ಅವತ್ತು ಅಲ್ಲಿ ಚಾನ್ಸ್ ಸಿಕ್ಕಿದ್ರೆ ಮೇ ಬಿ ಇಷ್ಟೊತ್ತಲ್ಲಿ ಆದ್ರೆ ದೊಡ್ಡ ಹೀರೋಯಿನ್ ಸಿಗ್ತಾ ಇದ್ರು ಅಂತ ಅನ್ಸುತ್ತೆ. ಚಾನ್ಸ್ ಮಿಸ್ ಆಗೋಯ್ತು, ಮಿಸ್ ಆಗೋಯ್ತು. ಈಗಲೂ ಕಾಲ ಮಿಂಚಿಲ್ಲ, ಒಳ್ಳೆ ನಿಜವಾಗ್ಲೂ ಒಳ್ಳೆ ಫಿಗರ್ ಇವರು. ಮತ್ತೆ ಕೇಳಬೇಕಾ? ಒಂದು ಡೌಟ್ ಇದೆ, ವರ್ಕೌಟ್ ಮಾಡ್ತೀರಾ? ಓ, ದಿನ ವರ್ಕೌಟ್ ಮಾಡ್ತೀನಿ. ಏನೇನು ವರ್ಕೌಟ್ ಮಾಡ್ತೀರಾ? ಏರೋಬಿಕ್ಸ್ ಮಾಡ್ತೀನಾ, ಓಕೆ, ಜಿಮ್ಗೆ ಹೋಗ್ತೀನಾ, ಸೈಕ್ಲಿಂಗ್ ಮಾಡ್ತೀನಾ, ಸ್ವಿಮ್ಮಿಂಗ್ ಮಾಡ್ತೀನಾ, ಆಮೇಲೆ ವಾಕಿಂಗು, ಜಾಗಿಂಗು ಎಲ್ಲ ಮಾಡ್ತೀನಿ. ಅಲ್ಲ, ಅಷ್ಟು ಅಷ್ಟು ಮಾಡ್ತೀರಾ ನೀವು? ಎಲ್ಲ ಮನ್ಸಲ್ಲಿ ಮಾಡ್ತೀನಿ. ನೀವು ಎಲ್ಲಿ ಅಂತ ಕೇಳಲಿಲ್ವಲ್ಲ. ಅನ್ಕೊಂಡೆ ಅನ್ಕೊಂಡೆ. ಅಲ್ಲ, ಯಾವತ್ತೂ ನೀವು ಯೋಚನೆ ಮಾಡಿಲ್ವಾ? ಅಲ್ಲ, ಮನ್ಸಲ್ಲಿ ಮಾತ್ರ ಅನ್ಕೊಂಡ್ಬಿಟ್ಟಿದ್ದೀರಾ ಮಾಡಬೇಕು ಅಂತ? ಮಾಡ್ತೀನಿ ನೋಡಿ, ವರ್ಷದಲ್ಲಿ ಸೀಸನ್ಸ್ ಥರ ಸಮ್ಮರು, ವಿಂಟರು, ರೈನಿ, ಆಮೇಲೆ ಇನ್ನೊಂದು ಯಾವುದು ಸ್ಪ್ರಿಂಗು, ಈ ಥರ ನಾನು ಅಷ್ಟೇ ವರ್ಷದಲ್ಲಿ ಒಂದು 3 ತಿಂಗಳು ವರ್ಕೌಟ್ ಮಾಡ್ತೀನಿ. ವರ್ಷದಲ್ಲಿ 3 ತಿಂಗಳು? 3 ತಿಂಗಳು ಖಂಡಿತ ಮಾಡ್ತೀನಿ. ಅದು ಕಂಟಿನ್ಯೂಸ್ ಆಗಿ ಮಾಡ್ತೀರಾ? ಇಲ್ಲ, ಇಲ್ಲ, ವರ್ಷದಲ್ಲಿ 3 ತಿಂಗಳು ಖಂಡಿತ ಕರೆಕ್ಟಾಗಿ ಮಾಡ್ತೀನಿ. ಅದು ಮನ್ಸಲ್ಲ? ಇಲ್ಲ ಇಲ್ಲ, ಕರೆಕ್ಟಾಗಿ ಮಾಡ್ತೀನಿ. ಟೈಮು ಬರೀ ಮೈಂಡಲ್ಲಿ ಮಾಡ್ತೀನಿ, ಅದಕ್ಕೆ ನಾನು ಇಷ್ಟು ಚೆನ್ನಾಗಿರೋದು. ಗ್ರೇಟ್. ಏನು ಗೊತ್ತಾ, ನಾನು ಕ್ರಿಕೆಟ್ ಕಬಡ್ಡಿ ಎಲ್ಲ ಆಡ್ತೀನಿ. ಎಲ್ಲಿ? ಮೊಬೈಲಲ್ಲಿ. ವಾ, ಹೆಂಗೆ? ನಾವು ನನ್ನ ಫಾಲೋವರ್? ಎಸ್, ಖಂಡಿತ ಫಾಲೋವರ್ ಆಗಲೇಬೇಕು. ಆಗಿಲ್ಲ ಅಂದರೆ ಹೇಗೆ ಹೇಳಿ? ಓಕೆ, ನನಗಂತೂ ಯೂಟ್ಯೂಬಲ್ಲಿ ನೋಡಿ ನಿಮ್ದು ವಿಡಿಯೋಸ್ ನೋಡಿ ಸಾಕಾಗ್ಬಿಟ್ಟಿದೆ. ಈಗ ಲೈವಲ್ಲಿ ಸಿಕ್ಕಿದ್ದೀರಾ ನನಗೂ, ಪ್ಲಸ್ ನಮ್ಮ ವೀಕ್ಷಕರಿಗೆ ಲೈವಲ್ಲೇ ಹೇಳ್ಬಿಡಿ, ಒಂದೆರಡು ಡೈಲಾಗ್ಸ್ ಹೇಳ್ಬಿಡಿ. -18+ ಯಾರ ಇವನು ಉದ್ಭತಿ, ಸ್ಯಾಂಡಲ್ ಅಲ್ಲಿ ಹೊಡಿತೀನಿ ಟೊಮೆಟೊ ಮುಂಡೆ ನಿಂಗೆ, ಮೋರಿ ಲೋಗ ಬೇವರ್ಸಿ ಬೆಂಡೆಕಾಯಿಗಳನ್ನೆಲ್ಲ ಮನೆ ಹತ್ರ ಕರ್ಕೊಂಬಂದ್ರೆ ಹೇ ದೂರ ನಿಂತ್ಕೊಳ, ಮಾಸ್ಕ್ ಹಾಕೊಳ್ಳೋ, ಲೋಫರ್ ಲವಂಗ ವ್ಯಾಕ್ಸಿನ್ ಆಗಿದೆ ಅಂತೇಳಿ ಬಾ ಮಚ್ಚ ಒಳಗೆ. ಅಲ್ಲ, ನಿಜವಾಗ್ಲೂ ಇಷ್ಟೊತ್ತು ಕೂಲಾಗೇ ಇದ್ರಿ, ಬಟ್ ಡೈಲಾಗ್ ಹೇಳ್ಬೇಕಾದ್ರೆ ಅದೇ ಅದೇ ಸ್ಟೇಜ್ ಬಂದ್ಬಿಟ್ಟು. ಅದೊಂಥರ ನ್ಯಾಚುರಲ್ ಆಕ್ಟಿಂಗ್, ನಿಜವಾಗ್ಲೂ ಮೆಚ್ಚಲೇಬೇಕು. ಎಸ್. ಇನ್ನೊಂದು ಡೈಲಾಗ್, ರೇಷ್ಮೆ ಸೀರೆ
ನಾನು ಅದನ್ನೇ ಕೇಳಬೇಕು ಅನ್ಕೊಂಡೆ, ಅವರೇ ಹೇಳ್ಬಿಟ್ರು. ರೇಷ್ಮೆ ಸೀರೆನ ಪುಟ್ಕೋಸಿ ಅನ್ಕೊಂಡಿಯನೋ, ಕೊಚ್ಚೆಲ್ತೇಲ ಸುವರ್ ನನ್ ಮಗನೇ. ಗಂಡ ಕುಡ್ದಾಗ ಜೇಬಿಂದ ದುಡ್ಡೇಬಿ, ಮಕ್ಕಳ ಫೀಸ್ ಜಾಸ್ತಿ ಹೇಳಿ ಚೀಟಿ ಕಟ್ಟಿ ಕಷ್ಟಪಟ್ಟು ದುಡ್ಡು ಉಳಿಸಿ ಕಂಡವ್ರಿಗೆ ನಮ್ಮವ್ರಿಗೆ ಶೋ ಕೊಡೋಕೆ ಅಂತ ತಗೊಂಡಿರೋ ರೇಷ್ಮೆ ಸೀರೆನ ಗಾಡಿ ವರ್ಷಕ್ಕೆ ಇಟ್ಕೊಂಡ್ಯೋ, ನಿನ್ನಮ್ಮನ ಗುಡ್ದೋನೆ. ಏಯ್, ಹೆಣ್ಮಕ್ಳು ಮುಟ್ಟಿದ್ರೇನೆ ಬಿಡಲ್ಲ, ಇನ್ ಹೆಣ್ಮಕ್ಳು ಕೂಡ ರೇಷ್ಮೆ ಸೀರೆ ಮುಟ್ಟಿದ್ರೆ ಬಿಡ್ತೀವ, ಎದೆ ಬಗ್ದು ತುಪ್ಪ ದೀಪ ಹತ್ತಿಸ್ಬಿಡ್ತೀವಿ. ನೋಡೋ, ನನ್ ಗಂಡ ಬರಕ್ ಮುಂಚೆ ಹೊರಟ್ರೆ ಸರಿ, ಇಲ್ದ ಹೋದ್ರೆ ಹೊಟ್ಟಾಯ್ತು. ಅಲ್ಲ, ನಂಗೆ ನಿಜವಾಗ್ಲೂ ನಗ್ಬೇಕೋ ಇಲ್ಲ ಹೊಗಳ್ಬೇಕೋ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಗ್ರಿ ನಗ್ಬೇಕಾ? ಹೋಗ್ಲಿ ಹೋಗ್ಲಿ ಹೋಗ್ಲಿಲ್ಲ, ನಕ್ಕ ಬಿಟ್ಟು ಹೋಗ್ಲಿ. ನಿಜವಾಗ್ಲೂ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾವ ಹೀರೋಗೂ ಕಮ್ಮಿ ಇಲ್ಲ ನೋಡಿ, ಒಂದೇ ಫ್ಲೋನಲ್ಲಿ ಎಷ್ಟು ಉದ್ದ ಡೈಲಾಗು, ಸಕ್ಕತ್ರಿ ನೀವು ನಿಜವಾಗ್ಲೂ.